ನಾ ಕಾವುಂಗ ನಾ ಖಾನೆ ದುಂಗ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಕಮಿಷನ್ ಇಲ್ಲದೆ ಒಂದು ಕೆಲಸ ಆಗಲ್ಲ ಎಂದೆಂದು ಕೇಳರಿಯದ ಇಂಥದ್ದ ಒಂದು ಭ್ರಷ್ಟಾಚಾರವನ್ನು ಅಥವಾ ಈ ಭ್ರಷ್ಟ ಸರ್ಕಾರವನ್ನು ನಾನು ಎಲ್ಲೂ ನೋಡಿಲ್ಲ ಅಂಥೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಿದ್ದರಾಮಯ್ಯನವರು. ನಾ ಕಾವುಂಗ ನಾ ಖಾನೆ ದುಂಗ ಅಂತ ಪ್ರಧಾನಿ ಮೋದಿಯವರು ಹೇಳ್ತಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಕಮಿಷನ್ ಇಲ್ಲದೆ ಒಂದು ಕೆಲಸ ಆಗಲ್ಲ ಎಂದೆಂದು ಕೇಳರಿಯದೇ ಇದ್ದಂತಹ ಭ್ರಷ್ಟ ಬಿಜೆಪಿ ಸರ್ಕಾರ ಇದು. ಬಾಗಲಕೋಟೆಯಲ್ಲಿ ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು. ಕೆಂಪಣ್ಣ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದು ಒಂದೂವರೆ ವರ್ಷ ಆಯಿತು. ಆದರೆ ಇದುವರೆಗೂ ಯಾವುದೇ ರೀತಿಯಾದ ರಿಯಾಕ್ಟ್ ಬಂದಿಲ್ಲ. ಅದರ ಬಗ್ಗೆ ಏನಿದೆ ಅನ್ನೋದು ಕೂಡ ಗೊತ್ತಾಗಲಿಲ್ಲ ಅಂಥೇಳಿ. ಪ್ರತಿ ಕಾಂಟ್ರಾಕ್ಟರ್ಗಳಲ್ಲಿ ಸುಮಾರು 40% ಕಮಿಷನ್ ಕೇಳ್ತಾ ಇದ್ದಾರೆ. MLA MP ಬಿಲ್ ಪಾಸ್ ಮಾಡುವವರೆಗೂ ಹಿಡ್ಕೊಂಡು ಎಲ್ರಿಗೂ ಕೂಡ ದುಡ್ಡನ್ನು ಕೊಡಬೇಕಾಗತ್ತೆ. ಎಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ ಸರ್ಕಾರದ ಮೇಲೆ ಒಂದು ನೋಟಿಸ್ ಕೊಡದೆ ವಿವರಣೆ ಕೊಡಲಿಲ್ಲ. ನಾನು 3 ಬಾರಿ ಸದನದಲ್ಲಿ 3 ಬಾರಿ ಪ್ರಸ್ತಾಪವನ್ನು ಕೂಡ ಮಾಡಿದ್ದೇನೆ. ಸಂತೋಷ್ ಪಾಟೀಲ್ ಎಂಬ ವ್ಯಕ್ತಿ ಡೆತ್ ನೋಟ್ ಬರೆದು ಸಾವನ್ನಪ್ಪಿದ್ದಾನೆ. ಈಶ್ವರಪ್ಪನವರ ಹೆಸರು ಬರೆದಿಟ್ಟು ಸಾವನ್ನಪ್ಪಿದ್ರು. ಏನಾಯಿತು, ಏನೂ ಆಗಿಲ್ಲ ಅಂತ ವಾಗ್ದಾಳಿಯನ್ನು ನಡೆಸಿದರು. ಇಂಥ ಮಾನ್ಗೆಟ್ ಸರ್ಕಾರ ಕರ್ನಾಟಕದಲ್ಲಿ ಯಾವಾಗಲೂ ಬಂದಿತ್ತು. ಏನಾದರೂ ಅಭಿವೃದ್ಧಿ ಮಾಡಿದ್ದಾರ? ನೋ. ಪಾರದರ್ಶಕವಾದ ಆಡಳಿತ ಕೊಟ್ಟಿದ್ದಾರ? ನೋ. ಭ್ರಷ್ಟಾಚಾರ ರಹಿತವಾದಂಥ ಸರ್ಕಾರ ಕೊಟ್ಟಿದ್ದಾರ? ನೋ. ಬಡವರಿಗೆ ಸಹಾಯ ಮಾಡಿದ್ದಾರ? ನೋ. ನಿಮಗೆ ಒಂದೇ ಒಂದು ಉದಾಹರಣೆ ಹೇಳಬೇಕು ಅಂದರೆ 21-22 ಇಶ್ವಿನಲ್ಲಿ ಈ ಪ್ರೀ ಮೆಟ್ರಿಕ್ ನಂತರದ ಸ್ಟೂಡೆಂಟ್ಗಳಿದ್ದಾರಲ್ಲ, ಡಬಲ್ ಕ್ಲಾಸ್ ಸ್ಟೂಡೆಂಟ್ಸ್ ಮತ್ತು ಸಡುಕಾ ಸ್ಟೂಡೆಂಟ್ಸ್ ಇದರಲ್ಲ, ಇಂಥ ಮಾನ್ಗೆಟ್ ಸರ್ಕಾರ ಕರ್ನಾಟಕದಲ್ಲಿ ಯಾವಾಗಲೂ ಬಂದಿತ್ತು. ಏನಾದರೂ ಅಭಿವೃದ್ಧಿ ಮಾಡಿದ್ದಾರ? ನೋ. ಪಾರದರ್ಶಕವಾದ ಆಡಳಿತ ಕೊಟ್ಟಿದ್ದಾರ? ನೋ. ಭ್ರಷ್ಟಾಚಾರ ರಹಿತವಾದಂಥ ಸರ್ಕಾರ ಕೊಟ್ಟಿದ್ದಾರ? ನೋ. ಬಡವರು ಸಹಾಯ ಮಾಡಿದ್ದಾರ? ನೋ. ನಿಮಗೆ ಒಂದೇ ಒಂದು ಉದಾಹರಣೆ ಹೇಳಬೇಕು ಅಂದರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ TV, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.